नमस्कार वीक्षकरे रिव्यू चैनल के स्वागत नानु सौख्य गांवकर सिद्धरामय्य नायकत्व शक्ति प्रदर्शन के अंताने सज्जागतिरुव सिद्धरामोत्सव वेदिकेयल्लिये सिद्धरामय्यनवरिगे बिग शॉक एदुरागलिदेया मत्तु इदक्के सर्व सिद्धतेगळन्नु डीके शिवकुमार माड्कोळ्ळुत्ता इद्दु हाईकमांड मट्टदल्लि मातुकतेयु सक्सेस् आगिदे अन्नुवंत विचार ईग गमन सेळिता इदे एनिदु हागाद्रे सिद्धरामय्य संपूर्ण तले के मास्टर प्लान डीके मिस नम चैनल सब्सक्राइब बेल बटन क्लिक अपडेट्स तलपते सिद्धरामोत्सव जरूता यहाँ उद्देश्य तुम्बा क्लियर आगत ईद्रे हूं लक्ष जन सेरसो मूलक मध्य कर्नाटक दावणगेरे इडी राज्य तिगे नोड़े सिद्धरामय्यनवर शक्ति प्रदर्शन आमक तायकत्व तूक ऐन राज्य जनते पक्ष के हाईकमांडे तलचार यह निटली राहुल गांधीवरे अल बेदू सिद्धरामय्यनवर यशस्वी आगे और कूड़ा बंद आरंभदली सिद्धरामोत्सव कांग्रेस हलव विरोध इतना हाईकमांड मटदली अदकाश मूबार वैयक्तिक वर्चस्स प्रदर्शन के वेदिके सरी चुनाव होली पक्ष समस्या दारी आगते अदर नदुवेयू सिद्धरामय्यनवर हाईकमांड आह्वानिसुवल्लि यशस्वी आगिद्दारे आदरे आ वेदिकेयल्लिये सिद्धरामोत्सव वेदिकेयल्लिये बिग शॉक एदुरागलिदेया सिद्धरामय्यनवरिगे अंतद्दोंदु मास्टर प्लान रेडी आगता इदे डीके शिवकुमार अवर स्टेटमेंट सिद्धरामोत्सव बग्गे माध्यमगळ प्रश्नेगे डीके कोट्टिरो हेळिकेयन्न नीवेल्लरू गमनिसिरुत्तीरा हुट्टुहब्ब माड्कोळ्ळोदरल्लि तप्पेन्रि 75 ವರ್ಷದ ಹುಟ್ಟುಹಬ್ಬ ನಾನು ಹೋಗ್ತಾ ಇದ್ದೀನಿ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ವೈಯಕ್ತಿಕವಾಗಿ ಶಕ್ತಿ ಪ್ರದರ್ಶನ ಅಥವಾ ವ್ಯಕ್ತಿ ಪೂಜೆ ಅಂತದಕ್ಕೆ ಪಕ್ಷದಲ್ಲಿ ಅವಕಾಶ ಇಲ್ಲ ಅನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಪರಮೇಶ್ವರ್ ಅವರು 75 ಅನ್ನೋದು ದೊಡ್ಡ ನಂಬರ್ ರೀ ಏನು ತಪ್ಪಿದೆ ಸಿದ್ಧರಾಮೋತ್ಸವ ಮಾಡೋದ್ರಲ್ಲಿ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಿಕೆ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ನ ಮುಂಚೂಣಿ ನಾಯಕರು ಎಲ್ಲರೂ ಕೂಡ ನಾವು ಸಿದ್ಧರಾಮೋತ್ಸವ ಹೋಗ್ತೀವಿ ನಾವು ಅಲ್ಲಿ ಇರ್ತೀವಿ ಅನ್ನೋ ಹೇಳಿಕೆಯನ್ನ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸೋ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ಡಿಕೆ ಶಿವಕುಮಾರ್ ಸೇರಿದಂತೆ ಬಹುತೇಕ ಎಲ್ಲಾ ಕಾಂಗ್ರೆಸ್ ನಾಯಕರು ಆ ವೇದಿಕೆಯಲ್ಲಿ ಇರ್ತಾರೆ ಈ ಮೂಲಕ ಸಿದ್ಧರಾಮಯ್ಯನವರು ಏನು ಅಂದುಕೊಂಡಿದ್ರು ಇದು ಕಂಪ್ಲೀಟ್ ಆಗಿ ನನ್ನ ಕಾರ್ಯಕ್ರಮ ಆಗಬೇಕು ಚುನಾವಣೆಗೆ ಈ ವೇದಿಕೆಯ ಮೂಲಕವೇ ರಣಕಹಳೆ ಮೊಳಗಿಸಬೇಕು ಅಂತ ಸಿದ್ಧರಾಮಯ್ಯನವರು ಏನು ಅಂದುಕೊಂಡಿದ್ರು ಆ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡೋದಿಕ್ಕೆ ಸರ್ವ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಈ ಮಾತುಕತೆ ಯಶಸ್ವಿಯಾಗಿದೆ ಅನ್ನೋ ವಿಚಾರ ಈಗ ಸದ್ದು ಮಾಡ್ತಾ ಇರೋದು ನೋಡಿ ಎಲ್ಲಾ ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಸಿದ್ಧರಾಮೋತ್ಸವದ ವೇದಿಕೆ ಕಾಂಗ್ರೆಸ್ 2023 ಚುನಾವಣೆಯನ್ನ ಸಾಮೂಹಿಕ ನಾಯಕತ್ವದಲ್ಲಿ ಎದುರಿಸಲಿದೆ ಅನ್ನೋ ಸಂದೇಶ ರವಾನೆ ಆಗುವಂತೆ ನೋಡಿಕೊಳ್ಳೋದು ಸುಮ್ಮನೆ ಭಾಗಿಯಾಗೋದಲ್ಲ ಬರ್ತಡೆಗೆ ಇವರೆಲ್ಲ ಹೋದ್ರಪ್ಪ ಅನ್ನೋದಲ್ಲ ಆದರೆ ಆ ವೇದಿಕೆಯಲ್ಲಿ ಎಲ್ಲ ಮುಂಚೂಣಿ ನಾಯಕರು ಕೈ ಕೈ ಜೋಡಿಸಿ ನಿಲ್ಲಬೇಕು ರಾಹುಲ್ ಗಾಂಧಿ ಅವರ ಎದುರು ಸೋ ಇದು ಪಕ್ಷದ ಕಾರ್ಯಕ್ರಮದಂತಾಗಬೇಕು ವೈಯಕ್ತಿಕ ಕಾರ್ಯಕ್ರಮ ಆಗಿದ್ರು ಸಿದ್ಧರಾಮಯ್ಯನವರ ಅಭಿಮಾನಿಗಳು ಅರೇಂಜ್ ಮಾಡಿರೋ ಕಾರ್ಯಕ್ರಮ ಆಗಿದ್ರು ಕೂಡ ಕಂಪ್ಲೀಟ್ ಆಗಿ ನಾವುಗಳನ್ನು ಆವರಿಸಿಕೊಳ್ಳಬೇಕು ಅಷ್ಟರ ಮಟ್ಟಿಗೆ ಸಿದ್ಧರಾಮೋತ್ಸವದಲ್ಲಿ ಎಲ್ಲರ ಶಕ್ತಿ ಪ್ರದರ್ಶನ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ರಣತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಮತ್ತು ರಾಹುಲ್ ಗಾಂಧಿ ಅವರನ್ನು ಕೂಡ ಈ ನಿಟ್ಟಿನಲ್ಲಿ ಮನವೊಲಿಸೋ ಪ್ರಯತ್ನ ರಾಜ್ಯ ನಾಯಕರುಗಳಿಂದ ಆಗ್ತಾ ಇದೆ ಅಂತ ಹೇಗೂ ದೆಹಲಿಗೆ ಹೋದಾಗ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಮಾತನ್ನ ಹೇಳಿ ಕಳಿಸಿದ್ದಾರೆ ಒಳಗೊಳಗೆ ಸಿದ್ಧರಾಮಯ್ಯನವರ ಬಗ್ಗೆ ಒಲವಿದೆಯಂತೆ ಅನ್ನೋ ವಿಚಾರವೂ ಸದ್ದು ಮಾಡ್ತಾ ಇದೆ ಆದರೆ ಯಾರ ಹೆಸರನ್ನು ಅನೌನ್ಸ್ ಮಾಡೋದಕ್ಕೆ ರೆಡಿ ಇಲ್ಲ ಹೈಕಮಾಂಡ್ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಅದೇ ಸಂದೇಶವನ್ನು ನೀವು ಸಿದ್ಧರಾಮೋತ್ಸವ ವೇದಿಕೆಯಲ್ಲಿ ಕೊಡಬೇಕು ಎಲ್ಲರ ಒತ್ತಡ ಇದ್ದರೂ ವಿರೋಧ ಇದ್ದರೂ ಕೂಡ ಸಿದ್ಧರಾಮೋತ್ಸವ ಆಯೋಜನೆ ಆಯಿತು ಅದಕ್ಕೆ ರಾಹುಲ್ ಗಾಂಧಿಯವರು ಬರ್ತಿದ್ದಾರೆ ಎಲ್ಲದಕ್ಕೂ ನಾವು ಒಪ್ಪಿಕೊಂಡಿದ್ದೀವಿ ಬಾಯಿ ಮುಚ್ಚಿಕೊಂಡಿದ್ದೀವಿ ಆದರೆ ನಾಯಕತ್ವದ ವಿಚಾರದಲ್ಲಿ ಕ್ಲಿಯರ್ ಮೆಸೇಜ್ ಪಾಸ್ ಆಗಬೇಕು ಈ ವೇದಿಕೆಯ ಮೂಲಕವೇ ಯಾರೊಬ್ಬರೋ ಈ ಚುನಾವಣೆಯನ್ನು ಮುನ್ನಡೆಸಲ್ಲ ಬದಲಾಗಿ ಸಾಮೂಹಿಕ ನಾಯಕತ್ವ ಚುನಾವಣೆಯ ಬಳಿಕವೇ ನಿರ್ಧಾರ ಆಗಬೇಕು ಯಾರ ನಾಯಕತ್ವ ಅನ್ನೋದು ಅನ್ನೋ ಈ ಎಲ್ಲ ಅಂಶಗಳನ್ನು ಸಿದ್ಧರಾಮೋತ್ಸವ ವೇದಿಕೆಯಲ್ಲಿಯೇ
ಸಂದೇಶವಾಗಿ ಕೊಡಬೇಕು ರಾಹುಲ್ ಗಾಂಧಿಯವರು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಮನವೊಲಿಸುವಲ್ಲಿ ರಾಜ್ಯ ನಾಯಕರುಗಳು ಅಂದರೆ ಸಿದ್ದರಾಮಯ್ಯ ಶತ್ರುಪಾಳ್ಯದ ನಾಯಕರು ಯಶಸ್ವಿಯಾಗಿದ್ದಾರೆ ಅನ್ನೋ ಟಾಕ್ ಈಗ ಜೋರಾಗಿದೆ. ಸೊ ಈಗ ಪ್ಲ್ಯಾನ್ ಏನಪ್ಪ ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರ ಅಭಿಮಾನಿಗಳಷ್ಟೇ ಸೇರಿಕೊಂಡು ಸಿದ್ದರಾಮೋತ್ಸವ ಮಾಡ್ತಿರೋದಲ್ಲ, ಬದಲಾಗಿ ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕನ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸೇರಿಕೊಂಡು ಕಾಂಗ್ರೆಸ್ಸಿಗರೆಲ್ಲರೂ ಸೇರ್ಕೊಂಡು ಮಾಡ್ತಿದ್ದೀವಿ. ಅದಕ್ಕೆ ರಾಹುಲ್ ಗಾಂಧಿಯವರು ಬಂದಿದ್ದಾರೆ, ನಾವೆಲ್ಲರೂ ಬಂದಿದ್ದೀವಿ, ನಾವೆಲ್ಲರೂ ಕೈ ಕೈ ಜೋಡಿಸಿ ಇದೇ ರೀತಿಯಲ್ಲಿ ಚುನಾವಣೆಗೆ ಹೋಗ್ತೀವಿ, ಇದೇ ಥರ ಸಾಮೂಹಿಕ ನಾಯಕತ್ವದಲ್ಲಿ 2023 ಚುನಾವಣೆಯನ್ನು ಎದುರಿಸಲಿದ್ದೇವೆ ಅನ್ನೋ ಸಂದೇಶವನ್ನು ಕೊಡುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದ್ದು. ಸೊ ಸಿದ್ದರಾಮೋತ್ಸವ ವೇದಿಕೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಬಿಗ್ ಶಾಕ್ ಎದುರಾಗಲಿದೆಯಾ ಅಂದುಕೊಂಡಿದ್ದು ನಡೆಯೋದಕ್ಕೆ ಡಿ ಕೆ ಬಿಡೋದಿಲ್ವಾ? ಕಾದು ನೋಡಬೇಕು ಆಗಸ್ಟ್ 3 ಏನಾಗಲಿದೆ ಅನ್ನೋದನ್ನು. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.